ಮನೋಜ್, ನಮ್ಮೂರ ಸುದ್ದಿಗೆ ಸ್ವಾಗತ. ಈ ಕ್ಷಣದ ಸುದ್ದಿ ಏನಿದೆ ನೋಡ್ಕೋ ಬರೋಣ. ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಸರ್ಕಾರ ಅದೆಷ್ಟೇ ಕ್ರಮ ಕೈಗೊಂಡರೂ ಕೂಡ ಮರಳು ಮಾಫಿಯಾ ನಿಲ್ತಾ ಇಲ್ಲ. ಹೌದು ವೀಕ್ಷಕರೇ, ಏತ ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ಕಾಲಕಾಲೇಶ್ವರ ಮತ್ತು ಕಣವಿ ಗ್ರಾಮದಲ್ಲಿ ಅಕ್ರಮವಾಗಿ ಮಣ್ಣು ಮಾಫಿಯಾ ನಡೀತಾನೇ ಇದೆ. ಇತ್ತ ಅವ್ಯವಹಾರ ನಡೆಯುತ್ತಿದ್ರು ಕೂಡ ಯಾವೊಬ್ಬ ಅಧಿಕಾರಿಗಳು ಕೂಡ ಆಯ್ತ ತಿರುಗಿ ನೋಡ್ತಾ ಇಲ್ಲ ಎಂದು ಗ್ರಾಮಸ್ಥರು ಅನೇಕ ಬಾರಿ ಇದರ ಬಗ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ. ಒಂದು ವೇಳೆ ಪ್ರಕೃತಿ ಸೊಬಗಿನ ಶಿವಾಜಿ ಮಹಾರಾಜರ ನಾಡು ಇದಾಗಿದ್ದು, ಇತ್ತ ದಕ್ಷಿಣ ಕಾಶಿ ಎಂದೇ ಖ್ಯಾತಿಯಾಗಿರುವ ಕಾಲಕಾಲೇಶ್ವರ ಮತ್ತು ಕಣವಿ ಗ್ರಾಮದ ಮಧ್ಯದಲ್ಲಿ ನಡೆಯುತ್ತಿರುವ ಈ ಅಕ್ರಮ ಮಣ್ಣಿನ ದಂಧೆಯನ್ನು ನಿಲ್ಲಿಸಲು ಸರ್ಕಾರ ಏನಾದರೂ ಕ್ರಮ ಕೈಗೊಳ್ಳುತ್ತಾ ಇಲ್ಲ ಎಂಬುದು ಕಾದು ನೋಡೋಣ. ಈ ಗುಡ್ಡಗಾಡು ಪ್ರದೇಶದಲ್ಲಿ ಅಕ್ರಮವಾಗಿ ಮರಳಂದ್ರೆ ಈ ಗರಸನ್ನು ಅಕ್ರಮವಾಗಿ ಸಾಗಾಣಿಕೆ ಮಾಡ್ತಕ್ಕಂಥ ವಿಷಯಗಳು ಪತ್ರಿಕೆಯಲ್ಲಿ ಕೇಳಿಬಂದಿದ್ದು ಸಾಕಷ್ಟು ಜನರವೆಲ್ಲ ತಿಳಿದಿದ್ದಂಥ ವಿಷಯ ಐತಿ. ಆದರೆ ಈ ಗಣಿಗಾರಿಕೆಯನ್ನ ಸಂಪೂರ್ಣವಾಗಿ ನಿಲ್ ಮಾಡಬೇಕು. ಯಾಕಂದರೆ ಇಲ್ಲಿ ಪರಿಸರ ನಾಶ ಆಗೋದ್ರ ಜೊತೆಗೆ ಧೂಳಿನ ಒಂದು ವಾತಾವರಣ ನಿರ್ಮಾಣ ಆಗಿ ಐತಿಹಾಸಿಕ ದೇವಸ್ಥಾನ ಉಂಟು, ಇಲ್ಲಿ ಸಾಕಷ್ಟು ತೊಂದರೆಗಳಾಗ್ತವೆ. ಅದಕ್ಕೆ ಈ ವಿಷಯವಾಗಿ ಕಂದಾಯ ಇಲಾಖೆಯವರು ಸಾಕಷ್ಟು ಗಮನ ಹರಿಸ್ಬೇಕು. ಯಾಕಂತಂದ್ರೆ ಅವ್ರಿಗೆ ಗೊತ್ತಿಲ್ಲಂಗೆ, ಯಾಕಂದ್ರೆ ನಾವು ಇವಾಗ ಜನಪ್ರತಿನಿಧಿಗಳು ಏನೋ ಇಲ್ಲಿ ನಡೀತಾ ಇರೋ ಸಾಯಿಲ್ ಮಾಫಿಯಾ ಬಗ್ಗೆ ಇಲ್ಲಿಯ ಜನಪ್ರತಿನಿಧಿನ ಕೇಳಿದ್ರೆ ಯಾವುದೇ ಕಾರಣಕ್ಕೂ ಹಾಡಿಕೆ ಉತ್ತರ ಕೊಡ್ತಾರೆ. ಏನೋ ಸಂಬಂಧಪಟ್ಟ ಅಧಿಕಾರಿಗಳು ಅದ್ಯಾಕೋ ಗೊತ್ತಿಲ್ಲ, ಇಲ್ಲಿಯ ನಡೀತಿರುವ ಸಮಸ್ಯೆ ಬಗ್ಗೆ ಇನ್ನಾದರೂ ಪರಿಹಾರ ಹುಡುಕ್ತಾರಾ, ಅಕ್ರಮ ಮಣ್ಣು ಗಣಿಗಾರಿಕೆ ನಡೆಸ್ತಾ ಇರೋರ ವಿರುದ್ಧ ಕ್ರಮ ಕೈಗೊಳ್ತಾರಾ ಎಂಬುದು ಕಾದು ನೋಡೋಣ. ಅವಶ್ಯಕತೆ ಇದ್ದಂಥವ್ರಿಗೆ ಮಣ್ಣು ಇರ್ಲಿಕ್ಕಂತಂದ್ರೆ ರೈತರು ಈಗಾಗಲೇ ಕ್ವಾರಿ ಮಾಡ್ಯಾರ. ಸಾಕಷ್ಟು ಕಡೆ ಎಕರೆ 2 ಎಕರೆ ಒಳಗೆ ಅವರು ಮಣ್ಣನ್ನು ಕೊಡ್ತಿರ್ತಾರೆ. ಆ ಕ್ವಾರಿ ಒಳಗೆ ತೊಗೊಂಬಂದ್ರೆ ಆ ರೈತಗೂ ಅನುಕೂಲ ಆಗುತ್ತೆ, ಅವ್ರ ಕೆಲಸನೂ ಆಗುತ್ತೆ. ಸರ್ಕಾರಿ ಭೂಮಿಯೊಳಗೆ ಸರ್ಕಾರಿ ಜಾಗದೊಳಗೆ ಈ ರೀತಿ ಮಣ್ಣು ಅಗೋದು, ಸರ್ಕಾರಕ್ಕೂ ಮೋಸ ಮಾಡೋದು ಮತ್ತು ಪರಿಸರಕ್ಕೂ ಮೋಸ ಮಾಡೋದು ದೊಡ್ಡದೊಂದು ಖಂಡನಾರ. ಈ ಕೂಡಲೇ ಇವತ್ತು ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳು ಇದ್ರ ಬಗ್ಗೆ ಎಚ್ಚೆತ್ತು ವಹಿಸ್ತಾ ಇದ್ರೆ ಮುಂದಿನ ದಿನಮಾನದಲ್ಲಿ ನಾವೇ ನಾಗರಿಕರನ್ನು ಕಟ್ಟಿಕೊಂಡು ಇವತ್ತೊಂದು ಹೋರಾಟಕ್ಕೆ ಇಳಿಯುವಂಥ ವ್ಯವಸ್ಥೆಗೆ ಬರಬೇಕಾಗತ್ತೆ ಅನ್ನೋಂಥ ಮಾತನ್ನು ಇಲಾಖೆ ಅಧಿಕಾರಿಗಳಿಗೆ ಎಚ್ಚರಿಕೆ ಮುಖಾಂತರ ತಿಳಿಸ್ತೇನೆ. ಸರ್, ಈಗ ಅಕ್ರಮವಾಗಿರ್ತಕ್ಕಂಥ ಗರಸು ಮಣ್ಣು ಇರ್ತಕ್ಕಂಥ ಒಂದು ಸ್ಥಳಗಳನ್ನು ನೀವು ಪರಿಶೀಲನೆ ಮಾಡಿದ್ರಿ, ಈಗ ಇಲ್ಲಿ ಎಗ್ಗಿಲ್ಲದಂತೆ ಈ ಒಂದು ಸಾಕ್ತಾ ಇದೆ ಅಂತದಕ್ಕೆ ಆರೋಪಗಳು ಕೇಳಿಬರ್ತವೆ, ಇದಕ್ಕೆ ತಾಲೂಕಾಡಳಿತ ಕೂಡ ಶಾಮೀಲ್ ಆಗ್ತಾ ಇದೆ ಅಂತಂದು ಆರೋಪಗಳು ಕೇಳಿಬರ್ತವೆ, ಇದಕ್ಕೇನು ಹೇಳ್ತೀರಿ ಸರ್? ಇದು ಸತ್ಯಕ್ಕೆ ದೂರವಾಗಿರ್ತದೆ. ನಾನು ಖುದ್ದಾಗಿ ಇವತ್ತಿನ ತಾರೀಕಿನ ದಿವಸ 26/27/2018 ಖುದ್ದಾಗಿ ಸ್ಥಳ ಪರಿಶೀಲನೆ ಮಾಡಲಿಕ್ಕೆ ಇಲ್ಲಿ ಯಾವ ಹಂತವು ಅಕ್ರಮವಾಗಿ ಮಣ್ಣು ಗರಿಸಿ ಯಾವ ಕಂಡು ಬರ್ತಿಲ್ಲ ಅಂತ ನನಗೆ ಸಮಸ್ಯೆ ಸತ್ಯ ಕಂಡು ಬರ್ತದೆ. ಅದು ಮುಂಜಾಗ್ರತೆ ಮುಂದೆ ಈ ರೀತಿ ಆಗದಾಗ ಕ್ರಮ ಅಂದರೆ ಸರ್, ಈಗ ಈ ಹಿಂದೆ ನಮ್ಮಲ್ಲಿ ನಾವು ಒಮ್ಮೆ ಸ್ಥಳ ಪರಿಶೀಲನೆ ಮಾಡೋಕ್ಕೆ ಬಂದಾಗ ನಮ್ಮಲ್ಲಿ ಏನಾಗಿರ್ತಾ ಅವರು ಟ್ಯಾಕ್ಟರ್ ಹೇರುವಂಥ ಒಂದು ಇವರು ಅವ್ರು ಹೇಳ್ತಾರೆ, ನಾವು ಇಲ್ಲರಿ ನಮಗೆ ಯಾರೋ ಅಧಿಕಾರಿಗಳು ಏನೂ ಮಾಡೋಂಗಿಲ್ಲ, ಹಂಗೆ ನಾವು ಇಲ್ಲೇ ದಿನ ಹೇರ್ಕೊಂಡು ಹೋಗ್ತೀವಿ ಅಂತಂದು ಒಂದು ಉತ್ತರ ಕೊಟ್ಟರು. ಅದಕ್ಕೇನೆ ಅದು ಸುಳ್ಳು ಸರ್, ಸತ್ಯಕ್ಕೆ ದೂರ ಸುಳ್ಳು. ಅದು ಅಂತ ಯಾವ ನಿರ್ದಾಕ್ಷಿಣ್ಯ ಕೊಂಡ್ಬೋದು, ನಾವು ಕ್ರಮ ಜರುಗಿಸ್ತೇವೆ. ಅವ್ರಿಗೆ ಯಾರು ಸಾಮೀಲ್ ಆಗಿರೋದನ್ನೆಲ್ಲ ಅವರು ಸರ್. ತಮ್ಮ ಹೆಸರು ಆರ್ ಎಸ್ ಮಧುಗುಣಿಕೆ ಅಂತಂದು.